ಎರಡು ಕಾಲು 12:20 ಸಮಯದಲ್ಲಿ ಅವರ ತೀವ್ರ ಹೃದಯಾಘಾತ ಆಗಿದೆ. ನಾನು ಮನೆಯಲ್ಲಿದ್ದೆ, ಅವರು ಆಫೀಸಲ್ಲಿದ್ದರು. ಇಮಿಡಿಯೇಟ್ ಫೋನ್ ಬಂತು, ನಾನು ಹೋಗೋಷ್ಟರಲ್ಲಿ ಅವರು ರೆಸ್ಪಾಂಡ್ ಮಾಡ್ತಿರಲಿಲ್ಲ. ಆಮೇಲೆ ಡಾಕ್ಟರ್ಸ್ ಚೆಕ್ ಮಾಡಿ ಬದುಕಿಲ್ಲ ಅಂತ ಹೇಳಿದ್ರು. ನಿಮಗೆಲ್ಲ ತಿಳಿದಿದೆ, ಕರ್ನಾಟಕದ ಖ್ಯಾತ ಪತ್ರಕರ್ತರು, ಹಿರಿಯ ಪತ್ರಕರ್ತರು, ಮತ್ತು ಅವ್ರ ಬಗ್ಗೆ ಒಂದು ಮಾತಲ್ಲಿ ಹೇಳೋಕ್ಕೇನೂ ಆಗದ. ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲ. ನನ್ನ ತಂದೆ ನನ್ನ ಜೊತೆಲಿಲ್ಲ, ನಮ್ಮ ಇಡೀ ಸಂಸಾರಕ್ಕೆ, ನಮ್ಮ ಇಡೀ ಮನೆಗೆ, ಅವರನ್ನು ನಂಬಿಕೊಂಡಿರೋರು ಅಷ್ಟೋ ಜನಕ್ಕೆ ತುಂಬ ದುಃಖ ಆಗಿದೆ. ಅವರ ಕೊನೆಯ ಆಸೆ ಇತ್ತು, ಅವರ ಕಟ್ಟಿರೋ ಪ್ರಾರ್ಥನಾ ಶಾಲೆ ತುಂಬ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಬೇಕು. ನಾನು, ನನ್ನ ಹೆಂಡತಿ, ನಮ್ಮ ಮನೆಯವರೆಲ್ಲರೂ ಸೇರಿ ಅದನ್ನು ಚೆನ್ನಾಗಿ ಬೆಳೆಸಬೇಕು. ಅವರು ನಮ್ಮ ಜೊತೆ ಇನ್ನೂ ತುಂಬ ವರ್ಷಗಳಿರ್ತಾರೆ ಅಂತ ನಾವು ಭಾವಿಸಿದ್ವಿ, ಇರ್ತಿದ್ರು ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಈಸ್ ನೋ ಮೋರ್ ವಿತ್ ಅಸ್. ನಾಳೆ ಬೆಳಗ್ಗೆ 9 ಗಂಟೆಯಿಂದ ಅವರು ನಮ್ಮ ಪ್ರಾರ್ಥನಾ ಶಾಲೆಯ P3 ಗ್ರೌಂಡ್ ಏನಿದೆ ಅಲ್ಲಿ ಅವರನ್ನು ದರ್ಶನಕ್ಕಿಟ್ಟಿರ್ತೀವಿ. ಅದಾದ ಮೇಲಿಂದ ಬನಶಂಕರಿಯ ಜಾಗಕ್ಕೆ ಕರ್ಕೊಂಡೋಗಿ ಅವರ ಅಂತ್ಯಕ್ರಿಯೆ ಮಾಡ್ತಾಯಿದ್ದೀವಿ. ಯಾರ್ಯಾರು ಬರಬೇಕೋ ಅವರನ್ನು, ಯಾರ್ಯಾರು ಕೊನೆಯದಾಗಿ ನೋಡಬೇಕೋ ದಯವಿಟ್ಟು ಬನ್ನಿ, ಅವರನ್ನು ನೋಡಿಕೊಂಡು ಹೋಗಿ ಅಂತ ಹೇಳ್ತೀನಿ. ಇನ್ಮೇಲೆ ಏನು ಹೇಳೋಕ್ಕೆ ನಂಗೆ ಸರ್ ಇಲ್ಲ. ಅವರು ಆರೋಗ್ಯವಾಗಿದ್ದರು, ಚೆನ್ನಾಗೇ ಇದ್ದರು. ಡಯಾಬಿಟೀಸ್ ಮತ್ತು ಕೆಲವೊಂದು ಸಣ್ಣ ಪುಟ್ಟದ್ದು ಅವ್ರಿಗಿತ್ತು, ಆ ಸಮಸ್ಯೆ ಇತ್ತೇ ಇತ್ತು ಅವ್ರಿಗೆ. ಡಯಾಬಿಟಿಕ್ ನ್ಯೂರೋಪತಿ ಆಗಿ ಕಾಲುಗಳು ಸ್ವಲ್ಪ ಸಮಸ್ಯೆ ಆಗಿ ಅದೆಲ್ಲ ಅದನ್ನು ಅದೆಲ್ಲ ಅವರು ಕೇರ್ ಮಾಡ್ತಿರಲಿಲ್ಲ. ಅವರೆಲ್ಲ ಅದನ್ನು ನನಗಿವೆಲ್ಲ ಏನಾಗಲ್ಲ ಕಣೋ, ನಾನೇನು ಇವೆಲ್ಲ ನಾನು ನೋಡಿಲ್ವಾ ಅಂತಲೇ ಇದ್ದರು. ಮೊನ್ನೆ 3 ದಿವಸ ಹಿಂದೆ ನಮ್ಮ ಮನೆಯಲ್ಲೇ ಕೂತು ನಾವೆಲ್ಲ ತುಂಬ ಹೊತ್ತು ಮಾತಾಡಿಕೊಂಡು ಖುಷಿ ಖುಷಿಯಾಗಿದ್ದು ಆರಾಮಾಗಿದ್ವಿ. ಮತ್ತೆ ನಾಳೆ ಸಿಗೋಣ ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು ನನ್ನ ಮಗ ಮನೆಗೆ ಬರ್ತಾಯಿದ್ದ. ನನ್ನ ಮನೆಯವರೆಗೂ ಬರೆದಿದ್ದಾರೆ ಸರ್, ಅವರು ಅವರೇ ಹೌದು ಇದರಲ್ಲಿ ಬರೆದಿದ್ದಾರೆ. ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿದಾಗಿದೆ ನಮಗೆ. ಏನು ಹೆಂಗಾಯಿತು, ಯಾಕೆ ಹಿಂಗಾಯಿತು, ಏನಾಯಿತು ಅನ್ನೋದನ್ನು ಇನ್ನೂ ನಮಗೆ ಡೈಜೆಸ್ಟ್ ಮಾಡ್ಕೊಳೋಕ್ಕೂ ಆಗ್ತಿಲ್ಲ, ಆ ಥರ ಆಗಿದೆ. ಬಟ್ ಅದರ್ವೈಸ್ ಹಿ ವಾಸ್ ಡೂಯಿಂಗ್ ಗುಡ್, ಆರಾಮಿತ್ತು. ಹೌದು ಸರ್, ಹೌದು. ಅವ್ರು ಯಾವಾಗಲೂ ಹೇಳೋರು, ನನ್ನ ಆಫೀಸೇ ನನಗೆ ಬೃಂದಾವನ, ನಾನು ಅಲ್ಲೇ ಬದುಕೋದು, ನಾನು ಅಲ್ಲೇ ಇರೋದು, ನಾನು ಅಲ್ಲೇ ಎಲ್ಲ ಮುಗಿಬೇಕು ಅಂತಲೇ ಅವ್ರು ಯಾವಾಗಲೂ ಹೇಳೋರು. ಅದೇ ಥರ ಅದೇ ನಿಜ ಆಗಿದೆ. ಈಗ ಇನ್ನೇನು ಹೇಳ್ತೀರಾ, ಈಗ ಜೊತೆಲಿ ಅವರೇ ಇಲ್ಲ ಅಂದಮೇಲೆ ತುಂಬ ನೋವಾಗ್ತಿದೆ. ಸರ್ ಅದರಲ್ಲಿ ಅಪ್ಪ ಮಗ ಹೇಗೆ ಮಾತಾಡ್ತಾರೋ ಎಲ್ಲ ಮಾತಾಡಿದ್ರು, ನನಗೆ ಕೂರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಾಡಿ, ನಿನ್ನ ಆಸೆಗಳು, ನಿನ್ನ ಆಕಾಂಕ್ಷೆಗಳೇನೇನಿದೆ ಎಲ್ಲದನ್ನು ನೀನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀಯ ಅಂತ ನಂಬಿಕೆ ಇದೆ. ನೀನು ಚೆನ್ನಾಗಿ ಮಾಡಬೇಕು, ಜೊತೇಲಿ ನಾನು ಇರ್ತೀನಿ ಕಣೋ, ಇನ್ನೇನು ನಿನಗೆ ಭಯ ಅಂತ ನನಗೆ ನೆನ್ನೆ ಹೇಳಿದ ಮಾತಿದು. ಆಮೇಲೆ ಇವತ್ತು ನನ್ನ ಜೊತೆ ಇದ್ದಾರೆ ಅವರು, ಇಲ್ಲ ಅಂತ ಖಂಡಿತ ನಾವು ಅಂದ್ಕೊಂಡಿಲ್ಲ. ಇವತ್ತು ನಮ್ಮ ಜೊತೆ ಇದ್ದಾರೆ, ಫಿಸಿಕಲಿ ಇಲ್ಲದೇ ಇರ್ಬೋದು, ಬಟ್ ಅವರು ಸ್ಪಿರಿಟ್ ಆ್ಯಂಡ್ ಇಸ್ ಪವರ್ ನಮ್ಮ ಜೊತೆ ಯಾವತ್ತೂ ಇದ್ದೇ ಇರುತ್ತೆ.